ನಾನು ಪೃಥ್ವಿ ರೆಡ್ಡಿ ಸರ್ಗೆ ಮತ್ತು ಶರ್ಮಾ ಸರ್ಗೆ ಮತ್ತು ದಾಸರಿ ಅವರಿಗೆ ಮತ್ತು ನಮ್ಮ ಶಾಸ್ತ್ರಿ ಮಠ ಅವರಿಗೆ ನಾನು ಧನ್ಯವಾದಗಳು ಹೇಳ್ತೇನೆ. ನನಗೆ ಟು ಹ್ಯಾವ್ ಫೇತ್ ಇನ್ ಮೀ ಆ್ಯಂಡ್ ನನಗೆ ಇದೊಂದೇನೊಂದು ಅಪಾರ್ಚುನಿಟಿ ಕೊಟ್ಟಿದ್ದಾರೆ. ನನ್ನ ಮುಖ್ಯ ಉದ್ದೇಶ ನಮ್ಮ ಉತ್ತರ ಕರ್ನಾಟಕನಾಗ ಎಲ್ಲ ಥರ ಫೆಸಿಲಿಟೀಸ್ ಇದ್ರೂ ಏನು ಲಾಸ್ಟ್ ಒಂದು 30-40 ಇಯರ್ಸ್ನಾಗ ನಮ್ಮ ಪಬ್ಲಿಕ್ ರಿಪ್ರೆಸೆಂಟೇಟಿವ್ಸ್ ಏನು ಉತ್ತರ ಕರ್ನಾಟಕದಿಂದ ಏನು ಬಂದಿದ್ದಾರೆ, ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಅವರೆಲ್ಲ ಬಂದು ಅಧಿಕಾರ ಬಂದು ಇಲ್ಲಿ ಬಂದು ಸೆಟ್ಲಾಗಿ ಅಲ್ಲಿ ನೆಗ್ಲೆಕ್ಟ್ ಮಾಡ್ಕೊತ ಬಂದಿದ್ದಾರೆ. ನನ್ನ ಉದ್ದೇಶ ಪಬ್ಲಿಕ್ ಲೈಫ್ನಾಗ ಬರೋದು ಪಾಲಿಟಿಕ್ಸ್ ಸಂಬಂಧ ಅಲ್ಲ, ಜನರ ಸಂಬಂಧ ಏನಾರು ಮಾಡಬೇಕು, ನಮ್ಮ ಉತ್ತರ ಕರ್ನಾಟಕ ಭಾಗ ಸಂಬಂಧ ಏನಾರು ಮಾಡಬೇಕು. ಆ ಒಂದು ವಿಷಯ ತೊಗೊಂಡು ನಾನು ಆಮ್ ಆದ್ಮಿ ಪಾರ್ಟಿ ಜಾಯ್ನ್ ಆಗಿ ನಾನು ಮತ್ತು BJP-ನಾಗಿದ್ದೆ. BJP-ಲಿ ಇರುವಂಥ ನಮ್ಮ ಲೋಕಲ್ ಏನು ಲೋಕಲ್ ಲೀಡರ್ಶಿಪ್ ಇತ್ತು, ಯಾವುದೇ ಅವರು ಪ್ರೊಜೆಕ್ಟ್ಸ್ನ ಅವರು ಇಂಪ್ಲಿಮೆಂಟ್ ಮಾಡೋಕ್ಕೆ ಕೊಡಲಿಲ್ಲ. ಅಂದರೆ BJP ಪ್ರೊಜೆಕ್ಟ್ಸ್ನೇ BJP-ದವರು ಹಾಳು ಮಾಡಿಬಿಟ್ರು. ಈ ಇಂಥ ಒಂದು ನಾನು ನೋಡೋಕ್ಕೆ ಆಗಲಿಲ್ಲ. ಆಮೇಲೆ ಏನು ಅರವಿಂದ್ ಕೇಜ್ರಿವಾಲ್ ಅವರು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ವಿತೌಟ್ ಎನಿ ಪೊಲಿಟಿಕಲ್ ಎಕ್ಸ್ಪೀರಿಯನ್ಸ್ ಡೈರೆಕ್ಟ್ಲಿ ಅವರು CM ಆಗಿ ಯಾವ ಥರ ಇವತ್ತು ದಿಲ್ಲಿನಾಗ ಒಂದು ಆರೋಗ್ಯ ಕ್ಷೇತ್ರ ಇರ್ಬೋದು, ಶಿಕ್ಷಣದಾಗ ಯಾವ ಥರ ಒಂದು ಕ್ರಾಂತಿ ತಂದಿದ್ದಾರೆ, ಆಮೇಲೆ ಅವರು ಒಂಥರ ಅಕೌಂಟಿಬಿಲಿಟಿ ತಂದಿದ್ದಾರೆ. ಆ ಥರ ಒಂದು ವ್ಯವಸ್ಥೆ ನಮ್ಮ ಕರ್ನಾಟಕನಿಗೂ ಆಗಬೇಕು. ಆಮೇಲೆ ನಮ್ಮ ಭಾಗದ ಯುವಕರು ವಾಪಸ್ ನಮ್ಮ ಭಾಗಕ್ಕೆ ಬಂದು ನಮ್ಮ ಭಾಗನ ಅಭಿವೃದ್ಧಿಪಡಿಸ್ಬೇಕು. ಇವೆಲ್ಲ ವಿಚಾರ ಮಾಡಿಕೊಂಡು ಇವತ್ತು ನಾನು ಆಮ್ ಆದ್ಮಿ ಪಾರ್ಟಿ ಸೇರಿದ್ದೇನೆ. ನಿಮ್ಮ ನಿರೀಕ್ಷೆ ಮೀರಿ ನಾನು ಕೆಲಸ ಮಾಡ್ತಂತ ಹೇಳಿ ನನಗೆ ಆಗ ಮಾತು ಕೊಡ್ತೇನೆ. ಧನ್ಯವಾದಗಳು. ಆಮ್ ಆದ್ಮಿ ಪಕ್ಷ.